राष्ट्रीय हब्बगळ आचरणा समिति वतियिंद कनकदासर जयंतियन्न गुंडलुपेटे तालूकु कचेरी सभांगणदल्लि हम्मिकोळ्ळलागित्तु। ನಂತರ ಮಾತನಾಡಿದ ಶಾಸಕ ನಿರಂಜನ್ ಕುಮಾರ್, ಕಳೆದ 15-16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರು। ಇವರು ಅಂದಿನ 16ನೇ ಶತಮಾನದಲ್ಲಿ ಇದ್ದ ಜಾತಿ ಸಂಕೋಲೆಗಳ ವಿರುದ್ಧ ತಿರುಗಿಬಿದ್ದು ದಾಸ ಪರಂಪರೆಯ ಮೂಲಕ ದಾಸ ಸಾಹಿತ್ಯದ ಮೂಲಕ ಜಾತಿ ಪದ್ಧತಿಯ ವಿರುದ್ಧ ಹೋರಾಟ ನಡೆಸಿದರು। ಇವರು ಸಂಪತ್ತನ್ನ ಸ್ವಂತಕ್ಕೆ ಬಳಸಿಕೊಳ್ಳದೆ ಸಮಾಜದ ಒಳಿತಿಗಾಗಿ ವಿನಿಯೋಗಿಸುವ ಮೂಲಕ ದಾನಧರ್ಮ ಮಾಡುವ ಮೂಲಕ ಧಾರ್ಮಿಕ ಪರಂಪರೆಯನ್ನ ಒಂದುಗೂಡಿಸುವ ದೇವಸ್ಥಾನ ಸೇರಿದಂತೆ ಗುಡಿಗೋಪುರವನ್ನ ನಿರ್ಮಾಣ ಮಾಡಿದರು। ಇದರಿಂದ ಇವರಿಗೆ ತಿಮ್ಮಪ್ಪ ನಾಯಕ ಹೆಸರು ಹೋಗಿ ಕನಕದಾಸ ಎಂಬ ನಾಮಧೇಯ ಬಂದಿತು ಎಂದರು। ಇಂದಿನ ಯುವ ಪೀಳಿಗೆ ಕನಕದಾಸರ ತತ್ವ ಆದರ್ಶ ಹಾಗೂ ಹೋರಾಟದ ಮನೋಭಾವವನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು। ಕನಕದಾಸರನ್ನ ಶ್ರೇಷ್ಠ ಕನಕದಾಸರು ಅಂತ ಕರೆದಂತದ್ದು, ಶ್ರೇಷ್ಠ ಭಕ್ತ ಅಂತದಲ್ಲಿ ಕರೆದಂತದ್ದು, ಆದರ್ಶವಾದಿ ಅಂತದಲ್ಲಿ ಕರೆದಂತದ್ದು, ಅವರು ಕೊಟ್ಟಂತ ಸಾಹಿತ್ಯ ಇದೆಯಲ್ಲ ಅದು ಕರ್ನಾಟಕ ಸಂಗೀತಕ್ಕೆ ಪ್ರಥಮವಾದಂತದ್ದು। ಕರ್ನಾಟಕದ ಸಂಗೀತ ಅಂತ ನಾವೇನು ಹೇಳ್ತಿದ್ದೀವಿ ಅಲ್ಲಿಗೆ ಇದು ಅಲ್ಲ ಸಂಗೀತ, ಕರ್ನಾಟಕ ಸಂಗೀತ ಅಂತ ಏನಿದೆ, ಕರ್ನಾಟಕ ಸಂಗೀತ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಏನಿದೆ ಅದಕ್ಕೆ ಮೂಲ ಪುರುಷ ಕನಕದಾಸರು। ಹಾಗಾಗಿ ಅವರು ಕೊಟ್ಟಂತ ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದಂತ ಕೊಡುಗೆ ಬಂದದ್ದು। ಬಸವಣ್ಣವರು 18ನೇ ಶತಮಾನದಲ್ಲಿ ಅವರ ವಚನಗಳನ್ನ ನಮ್ಮ ಸಮಾಜಕ್ಕೆ ಕೊಟ್ಟರೆ ಕನಕದಾಸರು 14ನೇ ಶತಮಾನದಲ್ಲಿ ಈ ನಾಡಿಗೆ ದಾಸ ಕೀರ್ತನೆಗಳನ್ನ ಕೊಟ್ಟಂತದ್ದು। ನಮ್ಮಲ್ಲಿ ಈ ನಾಡನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ ಸಾಹಿತಿಗಳ ಒಂದು ಅವರು ಕ್ಷೇತ್ರ ಅನ್ನೋದ್ರಲ್ಲಿ ಹೇಳ್ತಾರೆ। ಇಂಥ ಪುಣ್ಯಾತ್ಮರೆಲ್ಲ ಬಂದೋಗಿದ್ದಕ್ಕೇನೆ ಆ ಮಾತು ಉಳ್ಕೊಂಡಿರುವಂಥದ್ದು, ಈ ನಾಡಿಗೆನೆ ಈ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಂಥದ್ದು ಇವರೆಲ್ಲ ಮಹಾನ್ ವ್ಯಕ್ತಿಗಳು, ಅವ್ರನ್ನ ಸ್ಮರಣೆ ಮಾಡ್ತಿದ್ವಿ 500 ವರ್ಷಗಳಾದರೂ ನಾವು ಇವತ್ತು ಸ್ಮರಣೆ ಮಾಡ್ತಿದ್ವಿ ಅಂತಂದ್ರೆ ಕಾರಣ ಏನು, ನಾವು ಸಾಮಾನ್ಯ ವ್ಯಕ್ತಿಗಳನ್ನ ನಾವು ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯನಾ? ಎಷ್ಟೋ ಜನ ಕೋಟ್ಯಾಂತರ ಜನ ಬಂದು ಹೊರಟೋಗಿದ್ದಾರೆ ನಾವು, ಆದ್ರೆ ಅವ್ರನ್ನ ನೆನಪು ಮಾಡ್ತಿದ್ವಿ, ಇವತ್ತಿಗೂ ಅವ್ರನ್ನ ಸ್ಮರಣೆ ಮಾಡ್ತಿದ್ದೀವಿ, ಅವ್ರನ್ನ ಕೊಂಡಾಡ್ತಿದ್ದೀವಿ ಅಂತಂದ್ರೆ ಅವ್ರು ಮಾಡಿದಂತ ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ನಾವು ನೆನಪು ಮಾಡ್ಕೊಳ್ಳುವಂಥದ್ದು, ಅವ್ರ ಶ್ರೇಷ್ಠತೆಯಿಂದ ನಾವು ಇವತ್ತು ಆದರ್ಶವಾಗಿ ಇಟ್ಕೊಂಡು ಹೋಗುವಂಥದ್ದು ಹೇಳಿದ್ರು ನಿಜ। ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಜೆ ರವಿಶಂಕರ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಎಲ್ ಸುರೇಶ್, ಪುರಸಭಾ ಅಧ್ಯಕ್ಷ ಪಿ ಗಿರೀಶ್, ಪುರಸಭಾಧ್ಯಕ್ಷರು ದೀಪಕ್ ಅಶ್ವಿನಿ, ಪುರಸಭೆ ಚೀಫ್ ಆಫೀಸರ್ ಹೇಮಂತ್ ರಾಜ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ಪುರಸಭೆ ಸದಸ್ಯರು ಮತ್ತು ಮತ್ತಿತರರು ಹಾಜರಿದ್ದರು. ವೇಣುಗೋಪಾಲ್ ಬೇರಂಬಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.